ಆಲ್ಟೋ ಕೇಟನ್ ಕಾರ ಸೆಲ್ಫ್ ಡ್ರೈವಿಂಗ್ ಕಾರ್ ಮಾಡಿದ್ರೆ ಹೆಂಗಿರುತ್ತೆ ಸಲ ಯೋಚನೆ ಮಾಡ್ಕೊಳ್ಳಿ ಹೌದು ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಬರೀ ಸ್ಮಾರ್ಟ್ ಫೋನ್ ಇಟ್ಕೊಂಡು ಈ ಆಲ್ಟೋ ಕಾರನ್ನ ಸೆಲ್ಫ್ ಡ್ರೈವಿಂಗ್ ಕಾರ್ ಆಗಿ ಮಾಡಿದಾನೆ ಹೈನ್ ಅನ್ಸಂದು ಟೆಕ್ ಇನ್ ಕನ್ನಡ ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ ಗೆ ಸ್ವಾಗತ ಕೊನೆ ತನಕ ನೋಡಿ ಹೆವಿ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಲ್ಲ ಇದೆ ಮೊದಲನೇ ಟೆಕ್ ನ್ಯೂಸ್ ನಮ್ಮ ದೇಶದಲ್ಲಿ ಈ ವ್ಯಕ್ತಿ ಬರೀ ರೆಡ್ಮಿ ನೋಟ್ ನೈನ್ ಪ್ರೋ ಫೋನ್ ಇಟ್ಕೊಂಡು ಈ ಆಲ್ಟೋ ಕೇಟನ್ ಕಾರನ್ನು ಸೆಲ್ಫ್ ಡ್ರೈವಿಂಗ್ ಕಾರ್ ಮಾಡಿ ಡೆಮೋನೇ ತೋರಿಸ್ಬಿಟ್ಟಿದ್ದಾನೆ ತೋರಿಸ್ತಾ ಇದೀನಿ ಒಂದು ವೀಡಿಯೋನ ಸೊ ಒಂದು ಸಣ್ಣ ಟ್ವೀಕನ್ನು ಮಾಡಿ ಆಯಿತಾ ಸೊ ಆ ಫೋನ್ ಯೂಸ್ ಮಾಡಿಕೊಂಡು ಎ ಮುಖಾಂತರ ಏನೋ ಕೋಡನ್ನು ಬರೆದಿರ್ತಾನೆ ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಆ ಫೋನ್ ಒಂದು ರೀತಿ ಆ ಕ್ಯಾಮ್ರಾ ಏನು ಮಾಡ್ತಾ ಇದೆ ಆ ರೋಡನ್ನು ಟ್ರ್ಯಾಕ್ ಮಾಡ್ತಾ ಇದೆ ಆ ಕಡೆ ಈ ಕಡೆ ಇರುವಂಥ ವೆಹಿಕಲ್ಗಳನ್ನ ಟ್ರ್ಯಾಕ್ ಮಾಡ್ತಾ ಇದೆ ಬಟ್ ಎಲ್ಲ ಕ್ಯಾಮ್ರಾ ಇಟ್ಟಿದ್ದಾನೆ ಇಲ್ವೋ ಗೊತ್ತಿಲ್ಲ ಇದು ಜಸ್ಟ್ ಫ್ರಂಟ್ ವ್ಯೂ ನಮಗೆ ಕಾಣ್ತಾ ಇದೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಈ ಸ್ಟೇರಿಂಗಿಗೆ ಮೋಟರನ್ನು ಫಿಕ್ಸ್ ಮಾಡಿಬಿಟ್ಟು ಅದೇ ಡ್ರೈವ್ ಮಾಡೋ ರೀತಿ ಮಾಡಿದ್ದಾನೆ ಅದು ಕೂಡ ಕೇಟನ್ ಆಲ್ಟೋ ಕೇಟನ್ ಕಾರಿಗೆ ಜಸ್ಟ್ ಒಂದು ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ಟೆಸ್ಟ್ಲಾದವರೇ ಏನೇನೋ ಒಂದು 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 ಹತ್ತು ಕ್ಯಾಮ್ರಾ ಹಾಕಿರ್ತಾರೆ ನಾನು ಅಪ್ಪ ಕಾರಲ್ಲಿ ಅವರೇ ನಮ್ಮ ಭಾರತದಲ್ಲಿ ಮಾಡೋದಕ್ಕೆ ಕಷ್ಟ ಇದೆ ಬಟ್ ಏನೋ ಹೊಸ್ದಾಗಿ ಟ್ರೈ ಮಾಡ್ತಾರೆ ಅದು ಇಂಪ್ಲಿಮೆಂಟ್ ಆ ಲೆವೆಲ್ಗೆ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಹ್ಞೂ ನಮ್ಮ ದೇಶದ ಒಬ್ಬ ವ್ಯಕ್ತಿನೇ ಮಾಡಿಬಿಟ್ಟು ಅವನಲ್ಲ ಬರೀ ಫೋನ್ ಯೂಸ್ ಮಾಡಿಕೊಂಡು ಇನ್ನು ಮುಂದಿನ ಟೆಕ್ನೂಸ್ ಬಂದ್ಬಿಟ್ಟು ಇದೇ ಮೊದಲ ಬಾರಿಗೆ ಐಫೋನ್ ಫಿಫ್ಟೀನಿಗೆ ಬಿಗ್ಗೆಸ್ಟ್ ಡಿಸ್ಕೌಂಟ್ ಸಿಗ್ತಾರೆ ಒಂಥದ್ದು ಫ್ಲಿಪ್ಕಾರ್ಟ್ನಲ್ಲಿ ಸೊ ನಾರ್ಮಲ್ಲಾಗಿ ಎಂಬತ್ತು ಸಾವಿರ ಇರುವಂಥ ಸ್ಮಾರ್ಟ್ಫೋನು ಅದಕ್ಕೆ ಒಂದು ಐದು ಸಾವಿರ ಆರು ಸಾವಿರ ಬ್ಯಾಂಕ್ ಡಿಸ್ಕೌಂಟ್ ಸಿಗ್ತಾ ಇತ್ತು ಸೊ ಇದೀಗ ಅಡಿಷ್ನಲ್ ನಾಲ್ಕು ಸಾವಿರ ಡಿಸ್ಕೌಂಟ್ ಫ್ಲಿಪ್ಕಾರ್ಟ್ನಲ್ಲಿ ಸಿಗ್ತಾಯಿದೆ ಸೊ ಈ ಐಫೋನ್ ಫಿಫ್ಟೀನನ್ನು ಕೇವಲ ಎಪ್ಪತ್ತು ಸಾವಿರ ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದು ಸೊ ನೆವರ್ ಬಿಫೋರ್ ಆಫರು ಸೊ ಇಲ್ಲಿವರೆಗೂ ಲಾಂಚ್ ಆದಾಗಿಂದ ಇಲ್ಲಿಯವರೆಗೂ ಲೋಯೆಸ್ಟ್ ಪ್ರೈಸ್ಗೆ ಈ ಒಂದು ಐಫೋನ್ ಫಿಫ್ಟೀನ್ ಮಾಡಿದೆ ಸೊ ತಗೊಳ್ಳೋರು ಆರಾಮಾಗಿ ತೊಗೊಬೋದು ಇನ್ನು ಮುಂದಿನ ಟೆಕ್ನ್ಯೂಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ಟೆಸ್ಲಾದು ಮಾಡೆಲ್ ಎಕ್ಸ್ ಸ್ಪಾಟ್ ಆಗಿರುವಂಥ ತುಂಬ ಜನ ಅಂದ್ಕೊಂಡ್ರು ಏನು ಬಂದೇ ಬಿಡ್ತಾ ಕಾರು ಟೆಸ್ಲಾ ಕಾರು ಬೆಂಗಳೂರಿಗೆ ಅಂತ ಬಟ್ ಅಲ್ಲ ಆ ನಂಬರ್ ಪ್ಲೇಟ್ ಆ್ಯಕ್ಚುಲಿ ದುಬೈ ನಂಬರ್ ಪ್ಲೇಟ್ ಅಂತೆ ಯಾರೋ ಅಲ್ಲಿಂದ ಪರ್ಮಿಷನ್ ತೊಗೊಂಡು ಇಲ್ಲಿ ಬಂದಿದ್ದಾರೆ ಟೆಂಪ್ರರಿಯಾಗಿ ಇಲ್ಲಿ ಗಾಡಿ ಓಡಿಸ್ಕೊಂಡು ಮತ್ತೆ ವಾಪಸ್ ತಗೊಂಡು ಹೋಗ್ತಾರೆ ಅಷ್ಟೇ ಇವಿ ನಾನು ಕನ್ಫ್ಯೂಸ್ ಆಗಿರು ಏನು ಟೆಸ್ಲಾ ಬಿಡ್ತಾ ಅಂತ ಆ ರೀತಿ ಮತ್ತು ಇದಕ್ಕಿಂತ ಮುಂಚೆ ತುಂಬ ಸಲ ಟೆಸ್ಟ್ಗೋಸ್ಕರೇ ಟೆಸ್ಲಾ ಗಾಡಿಗಳು ಬೆಂಗಳೂರಿಗೂ ಬಂದಿದೆ ಮುಂಬೈನಲ್ಲೂ ಓಡಾಡ್ತಿರುತ್ತೆ ಡೆಲ್ಲಿನಲ್ಲೂ ಓಡಾಡ್ತಿರತ್ತೆ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಬ್ರೆಜಿಲ್ನಲ್ಲಿ ಯಾರೊಬ್ಬ ಶಾಪ್ ಓನರ್ರು ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅದು ಪೋಸ್ಟರ್ನ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಲೀಕ್ ಮಾಡಿಬಿಟ್ಟು ಅವ್ನೊಂದು ಶಾಪ್ ಗಂಟಿಸ್ಬಿಟ್ಟಿದ್ದಂತೆ ಅದು ನಿಮಗೆ ತೋರಿಸ್ತಾ ಇದ್ದೀನಿ ಇವ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಅನ್ವೀಲ್ ಮಾಡಿದ್ರು ಸ್ಯಾಮ್ಸಂಗ್ ಅವರು ಅವ್ರದ್ದು ಎಸ್ ಟ್ವೆಂಟಿ ಫೋರ್ ಸೀರೀಸನ್ನು ಅವ್ರದ್ದೇನೋ ಎ ಐ ಎಲ್ಲ ಫುಲ್ ಹೆವಿ ಇಂಟಿಗ್ರೇಟ್ ಆಗಿ ಬರೋದಂತೆ ಫೋನು ಸೊ ಒಂದು ಪೋಸ್ಟರ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೊ ಗ್ಯಾಲಕ್ಸಿ ಎ ಐ ಅನ್ನೋ ಒಂದು ಫೀಚರ್ನ ಜೊತೆಗೆ ಬರ್ತಾ ಇದೆ ಸೊ ಏನೇನೋ ಎ ಐ ಎ ಐ ಫೀಚರ್ಗಳೆಲ್ಲ ಇರುತ್ತಂತೆ ಒಟ್ಟಿಗೆ ಸೊ ಫೈನಲಿ ಈ ತಿಂಗಳೇ ಆಯಿತಾ ಆ ಒಂದು ಅಫಿಷಿಯಲ್ ಆಗಿ ಸ್ಯಾಮ್ಸಂಗ್ ಅವರು ಅನ್ವೀಲ್ ಮಾಡಿರುವಂಥ ಪೋಸ್ಟರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಜನವರಿ ಹದಿನೇಳನೇ ತಾರೀಕು ತುಂಬ ಏನು ಜಾಸ್ತಿ ದಿನ ಎಲ್ಲ ಒಂದು ಹದಿನೈದನೇ ದಿನ ಹದಿನೇಳನೇ ತಾರೀಕು ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸು ಬರ್ತಾ ಇದೆ ಗ್ಲೋಬಲ್ಲಾಗಿ ಬರ್ತಾ ಇದೆ ನಮ್ಮ ದೇಶಕ್ಕೂ ಕೂಡ ಅದೇ ದಿನ ಬರ್ತಾ ಇದೆ ಸೊ ಎಸ್ ಟ್ವೆಂಟಿ ಫೋರು ಎಸ್ ಟ್ವೆಂಟಿ ಫೋರ್ ಪ್ಲಸ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಈ ರೀತಿ ಅನೇಕ ಫೋನ್ಗಳು ಲಾಂಚ್ ಆಗುತ್ತೆ ಕಾದ್ ನೋಡೋಣ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಮೋಸ್ಟ್ ಕಳಿಸ್ತಾರೆ ಅನ್ಕೋತೀನಿ ಯಾವಾಗ್ರು ಅನ್ಬಾಕ್ಸ್ ಪಕ್ಕಾ ಮಾಡ್ತೀನಿ ಇನ್ನು ಇದಾದ ನಂತರ ಸ್ಯಾಮ್ಸಂಗಿಂದು ಏನು ಸ್ಯಾ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಬರ್ತಾ ಇದೆ ಅದರಲ್ಲಿ ಫೋರ್ ಕೆ ಒನ್ ಟ್ವೆಂಟಿ ಎಫ್ ಪಿ ಎಸ್ನಕ ವೀಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಫೀಚರ್ನ ಕೊಡ್ತಾಯಿದ್ರೆ ಫೋರ್ ಕೆ ಒನ್ ಟ್ವೆಂಟಿ ಎಫ್ ಪಿ ಎಸ್ ಲೋ ಮೋಷನ್ ಫೋರ್ ಕೆನಲ್ಲಿ ಬೆಂಕಿ ಬರುತ್ತಿದ್ದು ಬಂತು ಅಂದರೆ ನಂಗನ ಇದಕ್ಕಿಂತ ಮುಂಚೆ ಯಾವ ಫೋನಲ್ಲೂ ಕೂಡ ಫೋರ್ ಕೆ ಒನ್ ಟ್ವೆಂಟಿ ಎಫ್ ಪಿ ಎಸ್ನ ಕೊಟ್ಟಿರಲಿಲ್ಲ ಫೋರ್ ಕೆ ಸಿಕ್ಸ್ಟಿ ಹಬ್ಬ ಅಂದರೆ ಜಾಸ್ತಿ ಅಂದರೆ ಫೋರ್ ಕೆ ಒನ್ ಟ್ವೆಂಟಿ ಎಫ್ ಪಿ ಎಸ್ ಒಳ್ಳೆ ವೀಡಿಯೋ ಕ್ವಾಲಿಟಿಯನ್ನು ನೀಡಬಹುದು ಕಾದ್ ನೋಡೋಣ ಬಂದ ಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇನ್ನು ಇದಾದ ನಂತರ ಮುಂದಿನ ಬಂದ್ಬಿಟ್ಟು ಬಂದುಬಿಟ್ಟು ಆಗಿ ಶಾಮಿ ಹೈಪರ್ ಎಸ್ ನಮ್ಮ ಭಾರತಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತಂತೆ ಸೊ ಕಮಿಂಗ್ ಸೂನ್ ಅಂತ ಪೋಸ್ಟರ್ನ ಶೇರ್ ಮಾಡಿದ್ದಾರೆ ಸೊ ಜನವರಿ ಈ ತಿಂಗಳೇ ಈ ಒಂದು ಹೈಪರ್ ಓ ಎಸ್ ಬರುತ್ತೆ ರಂಗನಸ್ಥೆ ಐಪರ್ ಓ ಎಸ್ಗೂ ಎಮ್ ಐ ಇಗೂ ಏನು ಡಿಫ್ರೆನ್ಸ್ ಇಲ್ಲ ಆಯಿತಾ ಎಮ್ ಐ ಯ ಹೆಸರಿಗು ಮಾತ್ರ ಚೇಂಜ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ನನಗೆ ಅದು ಬಂದಮೇಲೆ ಆಲ್ರೆಡಿ ಕಳೆದ ಟೆಕ್ನಿಕ್ಸಲ್ಲಿ ಹೇಳಿದ್ದೆ ಯಾವುದೆಲ್ಲ ಫೋನ್ಗಳಿಗೆ ಈ ಒಂದು ಐಪರ್ ಓ ಎಸ್ ಬರುತ್ತೆ ಅಂತ ಮತ್ತು ಇನ್ನು 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 ಕೆಲವೇ ದಿನಗಳಲ್ಲಿ ಲಾಂಚ್ ಆಗುವಂಥ ರೆಡ್ಮಿ ನೋಟ್ ತರ್ಟೀನ್ ಸೀರೀಸಿಗೆ ನಂಗೆ ಅನ್ನಿಸ್ತನ ಫಸ್ಟೇ ಬಂದುಬಿಡ್ಬೋದು ಸೊ ನೋಡೋಣ ಒಟ್ಟಿಗೆ ಬಂದಮೇಲೆ ನಾನು ನಾನು ವೀಡಿಯೋ ಮಾಡ್ತೀನಿ ಏನು ಡಿಫ್ರೆನ್ಸ್ ಇದೆ ಹಂಗೆ ಇದೆಯಾ ಬರೀ ಹೆಸರು ಮಾತ್ರ ಚೇಂಜ್ ಮಾಡಿದ್ರೆ ನಾವು ಇನ್ನು ಮುಂದಿನ ಟೆಕ್ನ್ಯೂಸ್ ಬಂದುಬಿಟ್ಟು ಸೊ ನಾವೇನು ವಾಟ್ಸಾಪ್ನಲ್ಲಿ ಈ ಚಾಟನ್ನು ಬ್ಯಾಕಪ್ ಮಾಡ್ತೀವಿ ಅದು ಇನ್ ಕೇಸ್ ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿ ಇದ್ರೆ ಗೂಗಲ್ ಡ್ರೈವಿಗೆ ಬ್ಯಾಪ ಬ್ಯಾಕಪ್ ಆಗುತ್ತೆ ನೀವು ಇನ್ ಕೇಸ್ ಐಫೋನ್ ಯೂಸ್ ಇದ್ರೆ ಐ ಕ್ಲೌಡಿಗೆ ಬ್ಯಾಕಪ್ ಆಗುತ್ತೆ ಸೊ ಇನ್ಮೇಲೆ ನೀವೇನು ಗೂಗಲ್ ಡ್ರೈವಿಗೆ ಬ್ಯಾಕಪ್ ಮಾಡ್ತೀರಾ ಇಷ್ಟು ದಿನ ಫ್ರೀ ಇತ್ತು ಇನ್ಮೇಲೆ ನೀವು ಫ್ರೀಯಾಗಿ ಈ ವಾಟ್ಸಪ್ ಚಾಟ್ ಬ್ಯಾಕಪ್ಪನ್ನು ಮಾಡೋದಕ್ಕಾಗಲ್ಲ ನೀವು ಗೂಗಲಿಗೆ ಪೇ ಮಾಡಬೇಕಾಗತ್ತೆ ಹಾಂ ಇಷ್ಟು ದಿನ ಅನ್ಲಿಮಿಟೆಡ್ ಚಾಟ್ ಬ್ಯಾಕಪ್ ಆಪ್ಷನ್ ಕೊಡ್ತಾಯಿದ್ರು ನಿಮಗೆ ಇದು ಮೇಲೆ ಅದು ಸಿಗೋಲ್ಲ ಗೂಗಲ್ ಡ್ರೈವ್ ಫುಲ್ ಸ್ಟಾರ್ಟಿಂಗ್ ಫ್ರೀ ಅನ್ಲಿಮಿಟೆಡ್ ಫೋಟೋಸ್ ಗೂಗಲ್ ಫೋಟೋಸ್ ಅನ್ಲಿಮಿಟೆಡ್ ಬ್ಯಾಕಪ್ ಅಂದರು ಅದನ್ನೂ ರಿಸ್ಟ್ರಿಕ್ಟ್ ಮಾಡಿದ್ರು ಇದಕ್ಕೂ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಹಿಂಗೇನ ಫ್ರೀಯಾಗಿ ಕೊಟ್ಬಿಡೋದು ಆಮೇಲೆ ದುಡ್ಡು ಚಾರ್ಜ್ ಮಾಡೋಕ್ಕೆ ಶುರು ಮಾಡೋದು ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಚಾಟ್ ಬೇಕು ಅಂದರೆ ಬ್ಯಾಕಪ್ ಮಾಡಬೇಕು ಅಂದರೆ ಮಾಡಲೇಬೇಕು ಆ ರೀತಿ ಪರಿಸ್ಥಿತಿ ಇನ್ನು ಮುಂದಿನ ಟೆಕ್ನಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ಲೀಕ್ಸ್ಗಳ ಪ್ರಕಾರ ಈ ಒಂದು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಏನು ದೊಡ್ಡ ಫೋನ್ ಬರುತ್ತಲ್ವ ಅದರ ಸೈಜ್ ಇನ್ನೂ ಜಾಸ್ತಿ ಮಾಡ್ತಾರಂತೆ ಇಷ್ಟು ದಿನ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಡಿಸ್ಪ್ಲೇ ಇರ್ತಿತ್ತು ಸೊ ಇದೀಗ ಸಿಕ್ಸ್ ಪಾಯಿಂಟ್ ನೈನ್ ಇಂಚ್ ಮಾಡ್ತಾರಂತೆ ಸಿಕ್ಸ್ ಪಾಯಿಂಟ್ ನೈನ್ ಇಂಚ್ ಅಂದರೆ ಹೆವಿ ದೊಡ್ಡದಾಗುತ್ತೆ ಇವರು ಆಲ್ರೆಡಿ ಹೆವಿ ದೊಡ್ಡದಾಗಿತ್ತು ಇನ್ನೂ ದೊಡ್ಡ ಸ್ಕ್ರೀನ್ ಮಾಡ್ತಾರಂತೆ ಕೆಲವು ಜನಕ್ಕೆ ಇಷ್ಟ ಆಗಲ್ಲ ಅಂದರೆ ಸಣ್ಣ ಕೈರೋರಿಗೆ ತುಂಬ ಕಷ್ಟ ಆಗುತ್ತೆ ಆಯಿತಾ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಯೂಸ್ ಮಾಡಬೇಕಾಗತ್ತೆ ಯೂಶ್ವಲಿ ಒಂದು ಫೋನ್ ಅಂತ ಅಂದರೆ ಒಂದೇ ಬೆರಳಲ್ಲಿ ಯೂಸ್ ಮಾಡೋ ಥರ ಇರಬೇಕು ಐಡಿಯಲ್ ಅಂತ ಅಂದರೆ ಸಿಕ್ಸ್ ಪಾಯಿಂಟ್ ಒನ್ ಇಂಚು ನಂಗೆ ಅನಿಸ್ತಂಗೆ ಐಡಿಯಲ್ ಆಯಿತಾ ಆರಾಮಾಗಿ ನಾವು ಫೋನನ್ನು ಒಂದೇ ಕೈಯಲ್ಲಿ ಯೂಸ್ ಮಾಡ್ಬೋದು ಅದಕ್ಕಿಂತ ಹೊಡೆದಿದೆ ಅಂದರೆ ಎರಡು ಕೈ ಯೂಸ್ ಮಾಡಲೇಬೇಕು ಒಟ್ಟಿಗೆ ಸೈಜನ್ನು ಇನ್ನೂ ಜಾಸ್ತಿ ಮಾಡ್ತಾರಂತೆ ನೆಕ್ಸ್ಟು ಪ್ರೋ ಮ್ಯಾಕ್ಸ್ ವೇರಿಯೆಂಟಲ್ಲಿ ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ನಿಸ್ ಬಂದ್ಬಿಟ್ಟು ಪೋಕೋ ಎಕ್ಸ್ ಸಿಕ್ಸ್ ಪ್ರೋ ಇದು ನಂಗೆ ಈ ರೆಡ್ಮಿ ನೋಟ್ ತರ್ಟೀನ್ ಪ್ರೋ ಸಿರಿಸಿಂದು ರೀಬ್ರ್ಯಾಂಡೆಡ್ ಆಗಿರುತ್ತೆ ಸೊ ಇದು ಜನವರಿ ಹನ್ನೊಂದನೇ ತಾರೀಕು ನಮ್ಮ ದೇಶದಲ್ಲಿ ಲಾಂಚ್ ಆಗ್ತಾ ಇದೆ ಸೊ ಸಿಮಿಲರ್ ಸ್ಪೆಸಿಫಿಕೇಷನ್ ಅಂದರೆ ಡೈಮನ್ ಸಿಟಿ ಎಂಟು ಸಾವಿರದ ಮುನ್ನೂರು ಅಲ್ಟ್ರಾ ಬ್ರೋಸರ್ ಪವರ್ಫುಲ್ ಆಗಿರುವಂಥ ಪ್ರೋಸರ್ನ ಜೊತೆಗೆ ಬರ್ತಾ ಇರುವಂಥದ್ದು ಅರವತ್ತೇಳು ಬ್ಯಾಡ್ ಚಾರ್ಜರ್ ಅಂತೆ ಅರವತ್ನಾಲ್ಕು ಎಂ ಎ ಮೈನ್ ಅಂತೆ ಅಮೋಲೆಡ್ ಡಿಸ್ಪ್ಲೇ ಅಂತೆ ಸೊ ಸ್ಪೆಸಿಫಿಕೇಷನ್ಸ್ ಸೇಮ್ ಟು ಸೇಮ್ ಇದೆ ಸೊ ಕಾದ್ ನೋಡೋಣ ಬಂದ ಮೇಲೆ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ಇವಿಷ್ಟು ಇವತ್ತಿನ ಟೆಕ್ನ್ಯೂಸ್ ಐ ಹೋಪ್ ಇವತ್ತಿನ ಟೆಕ್ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಏನು ಕನ್ನಡ ಇರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ಆ ವೀಡಿಯೋದಲ್ಲಿ